Jedeno. Idu satya. ಸಾಕು ಮುಚ್ಚ ಬಾಯಿ ಮಮ್ಮಿ. ಇವತ್ತು ನನ್ನ ಬರ್ಡೇ ಅಲ್ವಾ? ನನ್ನ ಫ್ರೆಂಡ್ಸಿಗೆ ನಾವೆಷ್ಟು ಶ್ರೀಮಂತರು ಅಂತ ಗೊತ್ತಾಗೋದು ಬೇಡವಾ? ತನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಅವ್ರಿಗೂ ಗೊತ್ತಾಗೋದು ಬೇಡವಾ ಮಮ್ಮಿ? ಹೌದು, ಡ್ಯಾಡಿ ಇನ್ನು ಡ್ಯೂಟಿಯಿಂದ ಬಂದಿಲ್ವಾ? ಸೋ ನೈಸ್ ನೆಕ್ಲೇಸ್, ಥ್ಯಾಂಕ್ ಯು ಡ್ಯಾಡಿ. ನಮ್ ಡ್ಯಾಡಿ ತರನೇ ಚಿನ್ನ. ಏನ್ರಿ, ಮನೇಲಿರೋ ಒಡವೆ ಎಲ್ಲ ಹಾಕೊಂಡಿದ್ದಾಳೆ, ನೀವು ಬೇರೆ ಚಿನ್ನದ ನೆಕ್ಲೇಸ್ ತಂದು ಕೊಟ್ಟಿದ್ದೀರಾ? ನಿಮ್ಮ ಮುದ್ದಿನಿಂದನೇ ನಿಮ್ಮ ಮಗಳಿಗೆ ಜಂಬ ಜಾಸ್ತಿ ಆಗಿರೋದು. ಹೆಣ್ಣಿಗೆ ಜಂಬನೇ ಚಂದ ಅಂತ ದೊಡ್ಡವ್ರು ಹೇಳಿದ್ದಾರೆ, ನೀನ್ಯಾಕೆ ಕೋಪ ಮಾಡ್ಕಂತೀಯಾ? ಡ್ಯಾಡಿ, ಮಮ್ಮಿಗೆ ಜಲಸಿ, ಹೊಟ್ಟೆ ಕಿಚ್ಚು, ಯಾವಾಗ್ಲೂ ಹೀಗೆ ಆಡ್ತಾರೆ. ಹಾಗೆಲ್ಲ ಹೇಳಬಾರ್ದು ಮಗಳೇ, ಎಷ್ಟೇ ಆದ್ರೂ ಎತ್ತು ತಾಯ್ತಾನೆ. ಹ್ಮ್, ಪ್ರಶಪ ಬರ್ತೀನಿ, ಪೂಜೆ ಮಾಡೋಣ. ಹಾಕೊಂಡಿರೋ ಬಂಗಾರಕ್ಕಿಂತ ಇನ್ನೂ ಹೆಚ್ಚು ಬಂಗಾರ ಕೊಡು ತಂದೆ. ದೇವ್ರೆ, ನನ್ನ ಮಗಳಿಗೆ ಬಂಗಾರದ ಹುಚ್ಚು ಬರದಂಗಿರ್ಲಪ್ಪ. ಸಾಕು, ದೇವ್ರ ಹತ್ರ ಬೇಡ್ಕೊಂಡಿದ್ದು, ನಂಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ, ಬಾ ಅಕ್ಕ. ಹೋಗಮ್ಮ, ಲೇಟ್ ಆಗುತ್ತೆ. ಮೈ ತುಂಬ ಒಡವೆ ಇದೀಮ್ಮ, ಹುಷಾರು. ಡೋಂಟ್ ವರಿ ಮಮ್ಮಿ, ಡ್ಯಾಡಿ ಹೇಗಿದ್ದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು, ಯಾಕಳ್ಳನು ನನಗೆ ಏನೂ ಮಾಡೋದಿಲ್ಲ. ಬಾರು ಹೋಗೋಣ. ಇವತ್ತು ಟೈಮೇ ಸರಿ ಇಲ್ಲ, ಅದರಲ್ಲೂ
ನಾನು ಸೆಲೆಕ್ಟ್ ಮಾಡಿರೋ ಜಾಗ ಅಂತೂ ಸರಿನೇ ಇಲ್ಲ. ಒಬ್ಬರ ಮೈ ಮೇಲೇನೋ ಬಂಗಾರನೇ ಕಾಣ್ತಾ ಇಲ್ಲಲ್ಲ. ಥ್ಯಾಂಕ್ ಯು ಅಶು. ಹ್ಯಾಪಿ ಬರ್ಡೇ ಪೂಜಾ. ನೀನು ಇದಿಷ್ಟೊಂದು ಆರ್ನಮೆಂಟ್ಸ್ ಹಾಕೊಂಡ್ಬಿಟ್ಟಿದ್ಯಾ? ಇಷ್ಟೇನಾ ಇನ್ನು ಮನೇಲಿದ್ಯಾ? ಅಬ್ಬಾ, ಯು ಆರ್ ಸೋ ಲಕ್ಕಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಅಶು. ಇದು ನಮ್ಮ ಡ್ಯಾಡಿ ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು. ಇನ್ನೂ ಬೇಕು ಅಂದರೆ ಚಿನ್ನ ಈಗ ತಕ್ಷಣನೇ ನಮ್ಮ ಡ್ಯಾಡಿ ತಂದುಕೊಡ್ತಾರೆ, ಗೊತ್ತಾ? ಸರಿ, ಸಂಜೆ ಪಾರ್ಕಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್ ಬಾಯ್. ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿರ್ಬೇಕು. ಇವತ್ತು ಬರ್ತಡೆ ಬೇರೆ ಅಲ್ಲ, ನೀನ್ಯಾಕೆ ಟೆನ್ಷನ್ ತಂತೀಯೇ? ನಿಮ್ಗಿರೋ ತಾಳ್ಮೆ ನನಗಿಲ್ಲ ರೀ. ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ ಅಂತ ಹೋಗ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಬೇರೆ ಹೆಣ್ಮಕ್ಳಿಗಿಲ್ಲ ನಿಮ್ಮ ಮಗಳು ಅಷ್ಟು ಜಂಬ. ಯಾರ ಮಗಳು? ನನ್ನ ಮಗಳು. ಜಂಬ ಇರಲೇಬೇಕು, ಇಲ್ಲಾಂದ್ರೆ ಈ SI ಪೋಸ್ಟ್ಗೆ ಅವಮಾನ. ಅಪ್ಪ ಮಗಳಿಬ್ರು ಸರಿಯಾಗಿದ್ದೀರಾ. ಅವಳಿಗಿಂತ ಮೊದಲು ನಿನ್ ಜೀವನದಲ್ಲಿ ನಾನ್ ತಾನೇ ಬಂದಿರೋದು. ನನಗೇನಾದ್ರೂ ಒಂದ್ ಗಿಫ್ಟ್ ತಂದು ಕೊಟ್ಟಿದ್ದೀರಾ, ಅವಳಿಗೆ ಮಾತ್ರ ಚಿನ್ನ ತಂದು ಕೊಡ್ತಾನೆ ಇರ್ತೀರಾ. ಹೆಣ್ಣು ಹೆಣ್ಣು ಶತ್ರು ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ನೋಡೆ. ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ, ಎಷ್ಟು ನೋಯ್ ಕರ್ಕೊಂಬ, ನೆಕ್ಸ್ಟ್ ನಿನಗೆ ಕೊಡಿಸ್ತೀನಿ ಚಿನ್ನ. ಬಾಯ್. We'll be right back.
ಸಾರಿ ಬ್ರದರ್, ಏನೋ ಕಳ್ಳನ ಮಗನೇ, ನಮ್ಮ ಮಗಳು ಒಡವೆ ಮೇಲೆ ಕಣ್ಣನ ನಿಂದು ತೋರ್ಸ್ತೀನಿ ನೋಡಿಯೋ, ಟೆನ್ಷನ್ ನೋಡಿಯೋ, ಟೆನ್ಷನ್ ನೋಡಿಯೋ. ತಾಯಿ ಮಾತು ಎಂದೂ ಸುಳ್ಳಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನಲ್ಲಿರೋ ಅಹಂಯಿಂದ ಇವತ್ತು ನನ್ನ ಪ್ರಾಣಕ್ಕೆ ಆಪತ್ತಾಗ್ತಿತ್ತು. ನಮ್ಮ ಮೇಲೆ ಎಷ್ಟೇ ಬಂಗಾರ ಇದ್ದರೂ ನಮ್ಮ ಜೀವಕ್ಕೆ ಆಪತ್ತು. ಅದಕ್ಕೆ ನಾವು ಹುಷಾರಾಗಿರಬೇಕು. ಇದು ಸತ್ಯ, ಇದು ಸತ್ಯ.